ಸ್ನೇಹಿತರೆ, ಈ ವಿಡಿಯೋ ನಾನು ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಫಸ್ಟ್ ಇಯರ್ ಅವ್ರಿಗೆ ಮತ್ತು ಲ್ಯಾಟ್ರಲ್ ಎಂಟ್ರಿ ಅವ್ರಿಗೆ ಅಪ್ಲೈ ಮಾಡೋಕ್ಕೆ ಆಪ್ಷನ್ಸ್ ಬಿಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಇಲ್ಲಿ ಏನಪ್ಪ ಅಂತಂದರೆ, ಅಲ್ಲಿ ಯು ಎಸ್ ಎನ್ ನಂಬರ್ನ ಕೇಳ್ತಿದ್ದಾರೆ. ಬಟ್ ಯು ಎಸ್ ಎನ್ ನಂಬರ್ ಅಂದರೆ ಯೂನಿವರ್ಸಿಟಿ ಸೀರಿಯಲ್ ನಂಬರ್, ವಿ ಟಿ ಅವರು ಎಲ್ಲರಿಗೂ ಕೊಡ್ತಾರೆ. ಬಟ್ ಅದನ್ನು ಇನ್ನೂ ಫಸ್ಟ್ ಇಯರ್ ಅವ್ರಿಗೆ ಮತ್ತು ಲ್ಯಾಟ್ರಲ್ ಎಂಟ್ರಿ ಅವ್ರಿಗೆ ಇನ್ನೂ ಬಂದಿಲ್ಲ ಅದು. ಬಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಈ ಒಂದು ನಂಬರ್ ಏನಿದೆ ಅದು ಕಂಪಲ್ಸರಿ ಇದೆ. ಬಟ್ ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು. ಸೊ ತುಂಬ ಜನ ಕೇಳ್ತಿರೋದನ್ನು ನೋಡಿದ್ದೆ ನಾನು. ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಿರೋದು. ಸೊ ನಿಮ್ಮ ಹತ್ರ ಯು ಎಸ್ ಎನ್ ನಂಬರ್ ಇಲ್ಲ ಅಂತ ಗೊತ್ತು, ಬಟ್ ನಿಮ್ಮ ಕಾಲೇಜಲ್ಲಿ ಏನು ಒಂದು ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೋ ಅಲ್ಲಿಗೆ ಹೋದರೆ ಅವರು ನಿಮಗೆ ಒಂದು ಟೆಂಪ್ರರಿ ಐ ಡಿ ಅಂತ ಕೊಡ್ತಾರೆ. ಎಸ್, ಟೆಂಪ್ರರಿ ಐ ಡಿ ಅಂತ ಅವ್ರ ಕಾಲೇಜ್ನವರೇ ಕೊಡ್ತಾರೆ. ಆ ಐ ಡಿಯನ್ನು ನೀವು ಅಲ್ಲಿ ಯು ಎಸ್ ಎ ನಂಬರ್ ಅಂತ ಏನು ಕೇಳಿರುತ್ತೆ ಅಲ್ಲಿ ಕೊಟ್ಟರೆ ನಿಮ್ಮದು ನೀವು ಸ್ಕಾಲರ್ಶಿಪ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಏನೇನು ಬೇಕಾಗುತ್ತೆ ಅಂತಂದರೆ, ಒಂದು ಇಮೇಲ್ ಐ ಡಿ ಬೇಕಾಗುತ್ತೆ, ಯು ಎಸ್ ಎ ನಂಬರ್. ಸೊ ಯು ಎಸ್ ಎ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ, ನಾನು ಆಗಲೇ ಹೇಳಿದಾಗಲೇ ಟೆಂಪ್ರರಿ ಐ ಡಿ ನಂಬರನ್ನು ನಿಮ್ಮ ಕಾಲೇಜ್ನವ್ರು ಕೊಡ್ತಾರೆ, ಅದನ್ನು ತೊಗೊಂಡು ಎಂಟ್ರಿ ಮಾಡಬೇಕು. ಆಮೇಲೆ ಬ್ಯಾಂಕ್ ಡೀಟೇಲ್ಸು ಮತ್ತು ಬ್ಯಾಂಕ್ ಡೀಟೇಲ್ಸ್ ಅಂದರೆ IFSC ಕೋಡ್, ಅಕೌಂಟ್ ನಂಬರ್, ಮತ್ತು ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆಧಾರ್ ನಂಬರ್ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಮತ್ತು ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ನಂಬರ್ ಅಂದರೆ ಆಧಾರ್ ನಂಬರ್ ಇರಬೇಕು. ಆಮೇಲೆ SSLC PUC ಮಾರ್ಕ್ಸ್ ಕಾರ್ಡ್ ಇರಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಅದು ರೀಸೆಂಟಾಗಿ ಅಂದರೆ ಅದೇನು 5 ವರ್ಷ ಆದಮೇಲೆ ಏನು ಯೂಸ್ಗಿರಲ್ವೋ ಅದಲ್ಲದೆ ಈಗ ರೀಸೆಂಟ್ಲಿ ಮಾಡಿಸಿರೋದು ಯೂಸ್ಗಿರಬೇಕು, ಅಂದರೆ ವ್ಯಾಲಿಡ್ ಆಗಿರಬೇಕು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್. ಫೀ ರಿಸಿಪ್ಟ್, ನೀವು ಏನು ಪೇ ಮಾಡಿರ್ತೀರ ಕಾಲೇಜ್ಗೆ ಫೀ ರಿಸಿಪ್ಟ್ ಬೇಕಾಗಿರುತ್ತೆ. ಆಮೇಲೆ AISHE ಕೋಡ್ ಅಂತ, ಅದನ್ನು ನೀವು ನಿಮ್ಮ ಕಾಲೇಜ್ನಲ್ಲಿ ಕೇಳಿದ್ರೆ ಹೇಳ್ತಾರೆ AISHE ಕೋಡ್ ಕೊಡಿ ಅಂದರೆ, ಅವರು ನೀವೇನು ಹೋಗಿರ್ತೀರ ಯು ಎಸ್ ಎನ್ ನಂಬರ್ ಅಂದರೆ ಟೆಂಪ್ರರಿ ಐ ಡಿ ಕೇಳಕ್ಕೆ ಹೋಗಿರ್ತೀರೋ ಅಲ್ಲೇ AISHE ಕೋಡ್ಗೆ ಏನು ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರೆ. ಆ್ಯಂಡ್ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ VTU ಸೆಲೆಕ್ಟ್ ಮಾಡಬೇಕಾಗುತ್ತೆ, VTU ಆಗಿದ್ದರೆ. ಆ್ಯಂಡ್ ನಿಮ್ಮ ಕಾಲೇಜು ಯಾವ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ SSP ಸ್ಕಾಲರ್ಶಿಪ್ ಅನ್ನುವಂಥದ್ದು ಏನಿದೆ ಅದು ಕರ್ನಾಟಕ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲಿಕೇಬಲ್ ಆಗೋದು. ಆ್ಯಂಡ್ ಯಾರ ಪೇರೆಂಟ್ಸು ಡಿಫೆನ್ಸಲ್ಲಿ ಇರ್ತಾರೋ ಅವ್ರಿಗೆ ಅಪ್ಲೈ ಆಗುತ್ತೆ ಈ SSP ಸ್ಕಾಲರ್ಶಿಪ್ ಅನ್ನೋದು. ಸೊ ಚಾನೆಲ್ ಹೊಸದು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಮಾಡ್ತಾನೆ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕು, ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.